ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಶಂಕರ್ ಟೀಚರ್. ವೆಲ್ಕಮ್ ಟು ಬ್ಯಾಕ್ ಶಂಕರ್ ನಿಶಾಂತ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಈಗ ನಾವು ಮನುಷ್ಯನ ಅಂಗಾಂಗಗಳಲ್ಲಿ ಪ್ರಮುಖವಾದದ್ದು ಹೃದಯ, ಹಾಗೆಯೇ ಕಿಡ್ನಿಯೂ ಕೂಡ. ಕಿಡ್ನಿ ವೈಫಲ್ಯದ ಬಗ್ಗೆ ಎಚ್ಚರವಿರಲಿ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈಗಿನ ಪರಿಸ್ಥಿತಿಯಲ್ಲಿ ಕಿಡ್ನಿ ವೈಫಲ್ಯ ಅನಾರೋಗ್ಯಕ್ಕೆ ಒಳಗಾಗುವರ ಸಂಖ್ಯೆ ಹೆಚ್ಚುತ್ತಿದೆ. ಬದಲಾದ ಆಹಾರ ಪದ್ಧತಿ, ಅಧಿಕ ಒತ್ತಡ, ಮಾನಸಿಕ ಆತಂಕ ಇತ್ಯಾದಿಗಳಿಂದಾಗಿ ಮನುಷ್ಯರು ರೋಗದಿಂದ ಬಳಲುತ್ತಿದ್ದಾರೆ. ಆದರೆ ಕೆಲವು ರೋಗಗಳನ್ನು ಗುಣಪಡಿಸುವ ಶಕ್ತಿ ನಮ್ಮ ಕೈಯಲ್ಲಿದೆ. ಇದಕ್ಕಾಗಿ ನಾವು ಸದಾ ನಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ಮತ್ತು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬಾರದು. ಭಾರತದಲ್ಲಿ ಪ್ರತಿ ವರ್ಷ 2.5 ಲಕ್ಷ ಜನರು ಮೂತ್ರಪಿಂಡ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಅಲ್ಲದೆ ಪ್ರತಿ ವರ್ಷ 3.5 ಕೋಟಿ ಜನರು ಡಯಾಲಿಸಿಸ್ಗೆ ಒಳಗಾಗುತ್ತಿದ್ದಾರೆ. ಕೊನೆಯವರೆಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದಿರಾ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಹಾಗೂ ಇನ್ನೂ ಅದ್ಭುತವಾದ ಇಂಥ ವಿಡಿಯೋಗಳನ್ನು ನೀವು ನೋಡಬೇಕಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಿಡ್ನಿ ಸಮಸ್ಯೆಗೆ ಪರಿಹಾರವಿದೆ. ಸಾಕಷ್ಟು ಜಾಗೃತಿ ಮೂಡುತ್ತಿರುವ ಹಿಂದಿನ ದಿನಗಳಲ್ಲಿ ಕಿಡ್ನಿ ಸಮಸ್ಯೆಗಳಿಗೆ ಚಿಕಿತ್ಸೆ ಲಭ್ಯವಿದೆ. ಸಾಕಷ್ಟು ಜನರು ದಾನ ನೀಡಲು ಕೂಡ ಮುಂದೆ ಬರುತ್ತಿದ್ದಾರೆ. ಆದರೂ ಮೂತ್ರಪಿಂಡದ ಸಮಸ್ಯೆಯನ್ನು ಯಾರೋ ಲಘುವಾಗಿ ಪರಿಗಣಿಸಬಾರದು. ಸ್ನೇಹಿತರೆ, ಪ್ರತಿದಿನ ಚಟುವಟಿಕೆಯಿಂದ ಇರಿ, ಆರೋಗ್ಯದಿಂದಿರಿ. ಮೂತ್ರಪಿಂಡದ ಆರೋಗ್ಯಕ್ಕಾಗಿ ಯಾವಾಗಲೂ ಚಟುವಟಿಕೆಯಿಂದ ಇರಿ, ಚೆನ್ನಾಗಿ ಅಡ್ಡಾಡಿ. ದೈಹಿಕ ಚಟುವಟಿಕೆಯಂಥ ಚಿಕ್ಕ ಚಿಕ್ಕ ಬದಲಾವಣೆಗಳು ದೇಹವನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು ಕಿಡ್ನಿಯ ಆರೋಗ್ಯವನ್ನು ಸುಸ್ಥಿರವಾಗಿರಿಸುತ್ತದೆ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಮೂತ್ರಪಿಂಡಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಕಿಡ್ನಿ ಅಥವಾ ಮೂತ್ರಪಿಂಡ ನಮ್ಮ ದೇಹದ ಅತ್ಯಂತ ಪ್ರಮುಖವಾದ ಅಂಗ. ಇರುವ ಎರಡು ಕಿಡ್ನಿಗಳು ದಿನವಿಡೀ ಎಡಬಿಡದೆ ಕೆಲಸ ಮಾಡುತ್ತಿರುತ್ತದೆ. ಮೂತ್ರಪಿಂಡಗಳು ನಮ್ಮ ದೇಹದ ಫಿಲ್ಟರ್ ಇದ್ದಂತೆ ಶರೀರದ ಕೆಲಸಗಳಿಗೆ ಪೂರಕವಾದ ರಾಸಾಯನಿಕಗಳನ್ನು ಬಳಸಿಕೊಂಡು ಬೇಡವಾದ ವಸ್ತುಗಳನ್ನು ದೇಹದಿಂದ ಹೊರತಳ್ಳುವ ಕೆಲಸದಲ್ಲಿ ನಿರತವಾಗಿರುತ್ತವೆ. ಕೇವಲ 150 ಗ್ರಾಂ ತೂಕದ ಬೀನ್ಸ್ ಗಾತ್ರದ ಇವು ಮಾಡುವ ಕೆಲಸ ಮಾತ್ರ ಊಹೆಗೂ ನಿಲುಕದು. ಹೃದಯದಷ್ಟೇ ಪ್ರಮುಖವಾದ ಇನ್ನೊಂದು ಅಂಗವೆಂದರೆ ಕಿಡ್ನಿ. ಎಂದರೂ ತಪ್ಪಾಗಕ್ಕಿಲ್ಲ. ಕಿಡ್ನಿಯ ಕೆಲಸದಲ್ಲಿ ಸ್ವಲ್ಪ ಏರುಪೇರಾದರೂ ದೇಹದ ಎಲ್ಲ ಆಂತರಿಕ ವ್ಯವಸ್ಥೆಗಳು ಏರುಪೇರಾಗುತ್ತವೆ. ಇಂದಿನ ದಿನಗಳಲ್ಲಿ ನಾವುಗಳು ಅಳವಡಿಸಿಕೊಂಡಿರುವ ಜೀವನ ಶೈಲಿ, ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕೆಲವೊಂದು ಕಾಯಿಲೆಗಳು ಕಿಡ್ನಿ ಕಾಯಿಲೆಗೆ ಪ್ರಮುಖ ಕಾರಣವೆಂದು ತಜ್ಞ ವೈದ್ಯರು ಹೇಳುತ್ತಾರೆ. ಸಾಮಾನ್ಯ ಜನರಲ್ಲಿ ಮೂತ್ರಪಿಂಡದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹೃದಯ ಸಂಬಂಧಿ ರೋಗಿಗಳಲ್ಲಿ ಕಿಡ್ನಿಯ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲು ಮತ್ತು ಮೂತ್ರಪಿಂಡದ ಕಾಯಿಲೆ ತಡೆಗಟ್ಟುವ ಪ್ರಕ್ರಿಯೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕಾದ ಅನಿವಾರ್ಯತೆ ಇಂದು ಆಗಬೇಕಾಗಿದೆ. ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಮೂತ್ರಕೋಶದ ತೊಂದರೆ ಕಾಣಬಹುದು. ಹಿರಿಯರಲ್ಲಿ ಮಾತ್ರವಲ್ಲ, ಮಕ್ಕಳಲ್ಲಿಯೂ ಮೂತ್ರಕೋಶದ ತೊಂದರೆ ಕಂಡುಬರುತ್ತಿದೆ. ಈ ಕಾರಣದಿಂದ ಮಕ್ಕಳಲ್ಲಿ ಆರಂಭದಿಂದಲೇ ಉತ್ತಮ ಜೀವನ ಶೈಲಿಯನ್ನು ರೂಢಿಸುವುದು ಪಾಲಕರ ಮಹತ್ತರ ಜವಾಬ್ದಾರಿ. ನಿಯಮಿತವಾಗಿ ಆಟ ಆಡುವುದು, ಪೋಷಕಾಂಶಗಳಿಂದ ತುಂಬಿದ ಆಹಾರ ತಿನ್ನುವುದು, ಅವರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯ. ಆರೋಗ್ಯ ಕಾಪಾಡಿಕೊಳ್ಳುವುದು ಹೇಗೆ? ಯಾವುದೇ ಬಗೆಯ ಮೂತ್ರಪಿಂಡ ಕಾಯಿಲೆಗಳ ಪರಿಹಾರಕ್ಕಾಗಿ ಮತ್ತು ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಪ್ರತಿದಿನ ಸಾಕಷ್ಟು ನೀರು ಕುಡಿಯಬೇಕು. ಇದರಿಂದ ಮೂತ್ರಪಿಂಡಗಳು ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ದಿನಕ್ಕೆ ಕನಿಷ್ಠ 8 ಗ್ಲಾಸ್ ನೀರಿನ ಗುರಿ ಹೊಂದಿ ಅಥವಾ 4 ಲೀಟರ್ ನೀರನ್ನು ಕುಡಿಯಿರಿ. ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಎಲ್ಲರ ಪ್ರಥಮ ಆದ್ಯತೆಯಾಗಬೇಕು. ಹಸಿರು ತಾಜಾ
ತರಕಾರಿಗಳು ಆಯಾ ಋತುಗಳಿಗೆ ತಕ್ಕಂತೆ ಸಿಗುವ ನಾನಾ ಬಗೆಯ ಹಣ್ಣುಗಳು ಬೇಳೆಕಾಳುಗಳು ಅಕ್ಕಿ ಗೋಧಿ ಸಿರಿಧಾನ್ಯಗಳು ಮತ್ತು ಸೊಪ್ಪು ಹೀಗೆ ವೈವಿಧ್ಯಮಯ ಆಹಾರ ಸೇವಿಸಬೇಕು ಜಂಕ್ ಫುಡ್ ಅತಿ ಸಿಹಿ ಖಾರ ಮತ್ತು ಉಪ್ಪಿರುವ ವರ್ಗಿನ ಪದಾರ್ಥಗಳ ಸೇವನೆ ಹಿತವಲ್ಲ ಸಮತೋಲಿತ ಆಹಾರವು ಮೂತ್ರಪಿಂಡದ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಅತಿಯಾದ ಧೂಮಪಾನ ಮತ್ತು ಆಲ್ಕೋಹಾಲ್ ಸೇವನೆಯನ್ನು ತಪ್ಪಿಸಿ ಧೂಮಪಾನ ಮತ್ತು ಅತಿಯಾದ ಮದ್ಯಪಾನವು ಮೂತ್ರಪಿಂಡಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಮೂತ್ರಪಿಂಡದ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸುತ್ತದೆ ಕಿಡ್ನಿ ವೈಫಲ್ಯ ಆಗುವುದಕ್ಕಿಂತ ಮುಂಚೆ ಈ ಲಕ್ಷಣಗಳು ಮೊದಲೇ ನೀವು ತಿಳಿದುಕೊಂಡರೆ ಮುಂದೆ ಪಶ್ಚಾತ್ತಾಪ ಪಡುವ ಅಗತ್ಯ ಇಲ್ಲ ಆ ಲಕ್ಷಣಗಳು ಯಾವು ಎಂದರೆ ಮೂತ್ರ ಮಾಡುವಾಗ ರಕ್ತ ಬರುವುದು ಹಸಿವು ಆಗದೇ ಇರುವುದು ಮುಖದಲ್ಲಿ ಕಲೆ ಕಳೆದು ಹೋಗಿರುವ ಹಾಗೆ ಕಾಣುವುದು ಆಗಾಗ ತುಂಬಾ ಸುಸ್ತಾಗುವ ರೀತಿ ಅನಿಸುವುದು ಮೂತ್ರ ಮಾಡುವಾಗ ಉರಿಯುವ ಅನುಭವ ಆಗುವುದು ಆಗಾಗ ವಿಪರೀತವಾಗಿ ಬೆನ್ನುನೋವಿನ ಸಮಸ್ಯೆ ಕಾಣಿಸಿಕೊಳ್ಳುವುದು ವಿಪರೀತ ವಾಂತಿ ಬಂದ ಹಾಗೆ ಆಗುವುದು ಮತ್ತು ಸುಸ್ತಾಗುವುದು ನಿರಂತರ ದೌರ್ಬಲ್ಯ ಮತ್ತು ಶರೀರದ ನೋವು ಕಾಣಿಸಿಕೊಳ್ಳುವುದು ಬೆಳಗ್ಗೆ ಎದ್ದ ನಂತರ ಕಣ್ಣು ಮತ್ತು ಮುಖದ ಸುತ್ತಲೂ ಊತ ಕಾಣಿಸಿಕೊಳ್ಳುವುದು ರಾತ್ರಿ ಅತಿಯಾಗಿ ಮೂತ್ರ ಬರುವಂತೆ ಅನಿಸುವುದು ಮರೆಗುಳಿತನ ಮತ್ತು ನಿದ್ರೆಯಲ್ಲಿ ಬದಲಾವಣೆ ಆಗುವುದು ಕಡಿಮೆ ಅಥವಾ ಅಧಿಕ ರಕ್ತದೊತ್ತಡ ಏರುಪೇರಾಗುವುದು ಎರಡು ಕಾಲುಗಳು ಅತಿ ಹೆಚ್ಚು ಊತ ಆಗುವುದು ದೇಹದಲ್ಲಿ ಹಿಮೋಗ್ಲೋಬಿನ್ ಕಡಿಮೆಯಾಗುವುದು ಕೂಡ ಇದರಲ್ಲಿ ಒಂದು ಕಾರಣವಾಗಿದೆ ಜ್ವರ ಇಲ್ಲದಿದ್ದರೂ ಚಳಿಯಾಗುವ ರೀತಿ ಭಾಸವಾಗುವುದು ಸ್ನೇಹಿತರೆ ಈಗಾಗಲೇ ತಿಳಿದಿರುವ ಲಕ್ಷಣಗಳು ಕಂಡುಬಂದರೆ ಕಿಡ್ನಿ ಸಮಸ್ಯೆ ಅಥವಾ ಕಿಡ್ನಿ ವೈಫಲ್ಯ ಆಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತವೆ ಎಂಬ ಅರ್ಥ ಅದರಲ್ಲೂ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಲಕ್ಷಣಗಳು ಕಂಡುಬಂದರೆ ತಕ್ಷಣ ಒಬ್ಬ ಒಳ್ಳೆಯ ಅನುಭವಿ ವೈದ್ಯರನ್ನು ಕಂಡು ಪರಿಶೀಲಿಸಿಕೊಂಡು ತಕ್ಕ ಚಿಕಿತ್ಸೆ ಮಾಡಿಸಿಕೊಳ್ಳುವುದು ಉತ್ತಮ ಥ್ಯಾಂಕ್ ಯು ಫಾರ್ ವಾಚಿಂಗ್